नमस्ते ಎಲ್ಲರಿಗೂ ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ ನಾವು ಇವತ್ತು ತುಂಬಾ ರುಚಿ ರುಚಿಯಾದ ಸುಲಭವಾಗಿ ಕುಕ್ಕರ್ ನಲ್ಲಿ ಚಿಕನ್ ಬಿರಿಯಾನಿ ಮಾಡ್ತಾ ಇದೀವಿ ಒಂದ ಸಾರಿ ತಿಂದ್ರೆ ಪದೇ ಪದೇ ತಿನ್ನಬೇಕು ಅನ್ಸುತ್ತೆ ಅಷ್ಟು ರುಚಿಯಾದ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಅರ್ಧ ಕೆಜಿ ಆಗುವಷ್ಟು ಚಿಕನ್ ತಗೊಂಡಿದ್ದೀನಿ ಉಪ್ಪು ಹಾಕ್ತಾ ಇದ್ದೀನಿ ಮ್ಯಾರಿನೇಟ್ ಮಾಡಬೇಕು ಅದನ್ನ ಉಪ್ಪು ಅರಶಿನ ಪುಡಿ ಖಾರದ ಪುಡಿ ನಿಂಬೆಹಣ್ಣು ಹಾಕಿ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ 1 hour ನೆನೆಸ್ಬೇಕು ಒಂದು ಮಿಕ್ಸಿ ಜಾರಿಗೆ ಪುದೀನ ಕೊತ್ತಂಬರಿ ಅರ್ಧರ್ಧ ಹಿಡಿ ಹಾಕೊಂಡಿದ್ದೀನಿ ಒಣಮೆಣಸಿನಕಾಯಿ 3 ಹಾಕಿದ್ದೀನಿ ಹಸಿಮೆಣಸಿನಕಾಯಿ 1-4 ಹಾಕೊಂಡಿದ್ದೀನಿ ನಾಟಿ ಈರುಳ್ಳಿ ಹಾಕ್ತಾ ಇದ್ದೀನಿ ಒಂದು ಅರ್ಧ ಹಿಡಿ ಆಗೋಷ್ಟಿದೆ ಶುಂಠಿ ಬೆಳ್ಳುಳ್ಳಿ ಅರಶಿನ ಪುಡಿ ಧನಿಯಾ ಪುಡಿ ಒಂದೊಂದು ಸ್ಪೂನು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಹಾಕೊಳ್ತಾ ಇದ್ದೀನಿ ಇದು ಬಿರಿಯಾನಿ ಪೇಸ್ಟ್ ಅಕ್ಕಿ ನೆನೆಸ್ಕೊತಾ ಇದ್ದೀನಿ ಬಿರಿಯಾನಿ ಮಾಡೋಕ್ಕೂ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಅಕ್ಕಿ ನೆನೆ ಹಾಕಬೇಕು 4 glass ಆಗೋಷ್ಟು ಅಕ್ಕಿ ತಗೊಂಡಿದ್ದೀನಿ ಫುಲ್ ಬಾಸುಮತಿ ಅಕ್ಕಿನೇ ತಗೊಂಡಿದ್ದೀನಿ ವಾಶ್ ಮಾಡಿ ನೆನೆಸ್ತಾ ಇದ್ದೀನಿ ಇದನ್ನ ಅಕ್ಕಿನ ಒಂದು ಕುಕ್ಕರ್ಗೆ ಒಂದು 4-5 ಸ್ಪೂನ್ ಆಗೋಷ್ಟು ಎಣ್ಣೆ ಫ್ಲೇಮ್ ಹೈಯಲ್ಲೇ ಇರಲಿ 2 ಸ್ಪೂನ್ ತುಪ್ಪ ಚಕ್ಕೆ ಲವಂಗ ಸೋಂಪು ಹಾಕ್ತಾ ಇದ್ದೀನಿ ಬಿರಿಯಾನಿ ಎಲೆ ಒಂದು ಹಸಿಮೆಣಸಿನಕಾಯಿ ಒಂದನ್ನ ಸೀಳ್ಬಿಟ್ಟು ಹಾಕಿದ್ದೀನಿ ಅಷ್ಟು ಸ್ವಲ್ಪ ಫ್ರೈ ಆದಮೇಲೆ 2 ಈರುಳ್ಳಿಯಿಂದ ಕಟ್ ಮಾಡಿ ತಗೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ ನೀಟಾಗಿ ಫ್ರೈ ಆಗಲಿ ಅಂತ ನಾವು ಮಿಕ್ಸಿಗೆ ಶುಂಠಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋ ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಎರಡು ದಪ್ಪ ಟೊಮೆಟೊ ತಗೊಂಡು ಕಟ್ ಮಾಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡಬೇಕು ಸ್ವಲ್ಪ ಅರಶಿನ ಪುಡಿ ಹಾಕಿದ್ದೀನಿ ಟೊಮೆಟೊ ನೀಟಾಗಿ ಸ್ಮ್ಯಾಶ್ ಆಗೋವರೆಗೆ ಫ್ರೈ ಮಾಡಿ ನಾವು ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಆ ಚಿಕನ್ ಹಾಕ್ತಾ ಇದ್ದೀನಿ ಮ್ಯಾರಿನೇಟ್ ಮಾಡೋದ್ರಿಂದ ಚಿಕನ್ಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಚಿಕನ್ದು ಚಿಕನ್ ಹಾಕ್ಬಿಟ್ಟು ನೀಟಾಗಿ ತಿರುಗಿಸಿ ನಾವು ಮೊದಲೇ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ ಇದೇ ಪೇಸ್ಟ್ನ ವೆಜ್ ಬಿರಿಯಾನಿ ಕೂಡ ಹಾಕೋಬೋದು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಅದನ್ನ ಅದರಲ್ಲೇ ನೀರು ಬಿಡುತ್ತೆ ಇವಾಗ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಹಾಕಿ ಅದನ್ನು ನೀಟಾಗಿ ತಿರುಗಿಸ್ಕೊಳ್ಳಿ ಚಿಕನ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಸ್ವಲ್ಪ ಕುದ್ದ ಮೇಲೆ ಗರಂ ಮಸಾಲ ಬಿರಿಯಾನಿ ಮಸಾಲ ಸ್ವಲ್ಪ ಹಾಕ್ಬಿಟ್ಟು ನೀಟಾಗಿ ಕೈ ಆಡಿಸಿ ಅದನ್ನ ನಾನಿಲ್ಲಿ ಬಿರಿಯಾನಿಗೆ ತೆಂಗಿನಕಾಯಿ ಹಾಲು ತಗೊಂಡಿದ್ದೀನಿ 6 cup ತೆಂಗಿನಕಾಯಿ ಹಾಲು 1 cup ನಾರ್ಮಲ್ ನೀರು ಹಾಕಿದ್ದೀನಿ ತೆಂಗಿನ ಹಾಲು ಹಾಕೋದ್ರಿಂದ ಬಿರಿಯಾನಿಗೆ ತುಂಬ ಟೇಸ್ಟ್ ಕೊಡುತ್ತೆ ಇದು ಒಂದು ಕುದಿ ಬಂದ್ಮೇಲೆ 4 whistle ಹಾಕಿಸ್ಕೊಳ್ಳಿ ಫ್ಲೇಮ್ ಹೈಯಲ್ಲೇ ಇರಲಿ ಇವಾಗ ಕೂಲ್ ಆಗಿದೆ ನೋಡಿ ಆಯಿಲ್ ಬಿಟ್ಟು ನೀಟಾಗಿ ಚಿಕನ್ ಬೆಂದಿರುತ್ತೆ ಇವಾಗ ಕಸೂರಿ ಮೇಥಿನ ಕೈಯಲ್ಲಿ ಕ್ರಶ್ ಮಾಡಾಕಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಮೊದಲು ಅಕ್ಕಿ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನ ಹಾಕೋಣ ಇವಾಗ ಅಕ್ಕಿ ಹಾಕ್ಬಿಟ್ಟು ನೀಟಾಗಿ ತಿರುಗಿಸಿ
ಸ್ವಲ್ಪ ಕುದಿ ಬಂದಮೇಲೆ ನೀಟಾಗಿ ನಿಂಬೆಹಣ್ಣು ಹಿಂಡಿ ತುಪ್ಪ ಹಾಕಿ, ತುಪ್ಪ ಹಾಕೋದ್ರಿಂದ ಉದ್ದುದ್ರಾಗಿ ಬರುತ್ತೆ ರೈಸು. ಅದು ನೀಟಾಗಿ ಕುದಿ ಬಂದಮೇಲೆ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಲ್ ತೆಗಿರಿ. ಫ್ಲೇಮ್ ತುಂಬ ಮೀಡಿಯಮಲ್ಲಿ ಇರಬೇಕು. ಒಂದು ವಿಸಲ್ ಆದಮೇಲೆ ಓಪನ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಮ್ಮ ಬಿರಿಯಾನಿ, ಎಷ್ಟು ಉದ್ದುದ್ರಾಗಿದೆ ನೋಡಿ. ಇದನ್ನು ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವಿಶ್ಫುಲ್ ಅಡುಗೆ ಮನೆಗೆ. ಥ್ಯಾಂಕ್ ಯು.